ದುರದಲ್ಲಿ ಅವರನ್ನ ತರೆಯಲ್ಲಿ ಒದಗಿಸಿದವಳು ನಾನು. ಸರಿ, ಕೆಲವೊಂದು ಹೆಣ್ಣು ಮಕ್ಕಳು ನಮ್ಮ ಮೇಲೆ ಮುಗಿ ಬೀಳುವುದಕ್ಕೆ ಪ್ರಾರಂಭ ಮಾಡಿ ಅವರನ್ನು ಮಣಿಸಿದವಳು ನಾನು. ಈಗ ಬಂದವಳು ಯಾರು ನೀನು? ನಾನು ಯಾರೆಂದಾಗಿ ಸಮಾನವಾಗಿ ಗೊತ್ತಾಗಿರಬಹುದು. ಅಲ್ಲ, ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು. ಆದ್ರೆ ನಾನು ಇವತ್ತು ಯಾಕೆ ಹೀಗೆ ಬಂದೆ ಗೊತ್ತಾ? ಯಾಕೆ ನನ್ನೇ ಆದ್ರೆ ಯಾರು ಬರ್ತಾರೆ ಅಂತ ಯಾರು ಆಚರಣೆ ಮಾಡಿದೆ? ಅಮಿತವಾದ ಸೇನೆಯ ನೇತಾರಿಯಾಗಿ ಬರ್ತಾವಂತಾದ್ರೆ ಆ ಧಾತಾರೆಯು ನನ್ನ ಹಾಗೆ ಹೊಸ ಅನುಭವ ಇರುವುದು ಅಂತ ಆಲೋಚನೆ ಮಾಡಿದೆ. ಹಾಗಾಗಿ ಬಂದೆ. ಅನುಭವ ಹೇಗುಂಟು ಅಂತ ನೋಡ್ಕೊಂಡು ನೀನು ಬರುದಂತ ಆಯ್ತು. ಹಾಗಲ್ಲ, ಕಲ್ಪನೆ ಮಾಡ್ಕೊಂಡೆ. ನೋಡ್ಲಿಕ್ಕೆ ನೀನು ಸಿಕ್ಕಿದೆ ಈಗ. ಒಳ್ಳೇದು ನೀರವಾದ ಕಣ್ಣು ನನ್ನೊಂದಿಗೆ ಬರ್ತಾರೆ ಅಂತ ಅದು ಯೋಚನೆ ಮಾಡು. ಹೆಣ್ಣಾದವಳು ಮೀಸೆ ಇದ್ದವರನ್ನು ಪೊಳಗಿಸುವುದಕ್ಕೆ ಸಾಮರ್ಥ್ಯ ಇದ್ದವಳು. ತಪ್ಪು ಕಲ್ಪನೆ. ಯಾಕೆ ನೀನು ಮೀಸೆ ಹೊತ್ತ ಹೊಂತಕಾರಿಗಳೊಟ್ಟಿಗೆ ಬಂದಿದ್ದೆ ಅಂತಾದ್ರೆ ನೀನ್ ಎಂತದ್ದು ಇಲ್ಲ, ಅವ್ರ ಕಟ್ಟಿ ಫಲ ಬೇಕೆಂದು ಕಾರಣಕ್ಕೆ ಹೀಗೆ ಬಂದ. ಸರಿಯಾಗಿ ಯೋಚನೆ ಮಾಡಿ. ಹಿಂತಿರುಗಿ ನೋಡು, ಎಲ್ಲಾದ್ರೂ ಒಬ್ಬರಾದ್ರೂ ಕಳ್ಸಿ ಕಾಣ್ತಾರ? ಇಲ್ಲ, ಯಾಕಂದ್ರೆ ಗೊತ್ತಾಯ್ತು. ನನ್ನೊಂದಿಗೆ ಸರಿಯಾಗಿ ನೋಡು, ಮೀಸೆ ಹೊತ್ತ ಹೊಂತಕಾರಿಗಳ ಜೊತೆಗೆ ವಯೋವೃದ್ಧರು ಜ್ಞಾನವೃದ್ಧರು ಇದ್ದಾರೆ. ಅವರನ್ನು ನನಗೆ ಭಯಕ್ಕದೆ ಎನ್ನುವ ಕಾರಣಕ್ಕಾಗಿ ಕರೆದುಕೊಂಡು ಬಂದದ್ದಲ್ಲ. ಮಹಾರಾಣಿ ಎನ್ನುವುದು ಪ್ರತಿಷ್ಠಾಪನೆ ಆಗಬೇಕು ಅಂತ ಆದ್ರೆ ಮಂತ್ರಿ ಅಗತ್ಯನ ಉಂಟು, ಸರ್ವ ಸೇನೆಯವರ ಅಗತ್ಯ ಉಂಟು. ಅದಕ್ಕಾಗಿ ನಮ್ಮಲ್ಲಿಂತ ಸೇನಾ ಬಲ ಉಂಟು ಎಂದು ತೋರಿಸಬೇಕು ಬಂದದ್ದು. ನಮ್ಮಲ್ಲಿ ಕಂಡುಜೀವಿಗಳಿಲ್ಲ. ಸ್ವಲ್ಪ ಕಡಿಮೆ ಮಾಡಿ, ಎಷ್ಟೊತ್ತು ನಿನ್ನೆ ಸಾಕು ನಾ? ಹೌದಪ್ಪ, ಮಾತ್ರ ಕಡಿಮೆ ಮಾಡ್ಬೇಕಷ್ಟೇ. ಬಂದ ಮೇಲೆ ನಾನು ಹಾಗೆ ನಿನಗೆ ಅಷ್ಟು ಬೇಕು ಅಷ್ಟೇ ಇರ್ತೇನೆ. ಸರಿ, ತಲೆ ಕೆಡಿಸ್ಕೊಬೇಡ. ಆದ್ರೆ ಯುದ್ಧದಲ್ಲ ಅಷ್ಟೇ ಇರ್ಬೇಕು. ಆದ್ರೆ ಯುದ್ಧದಲ್ಲ
ಮಾತು ಕಲಿತ ಮಾತು ಅಲ್ಲ ಕಲಿತೆ ಮಾತಾಡು ಹೌದು ಅಷ್ಟು ಮಾತ್ರವಲ್ಲ ಕಲಿತನದ ಮಾತು ನಾನೊಂದು ಜಾತಿ ಹೆಣ್ಣು ಕಲಿ ಹೌದು ನೀ ಹೆಣ್ಣಾಗು ಕಲಿಬೇಕು ಸ್ವಲ್ಪ ಕಲಿತೇನೆ ಯಾರು ಕಲಿಸ್ತೇನೆ ನಾನು ಕಲಿಯೋದಕ್ಕಿಂತ ಬೇರೆ ಕಲಿಸೋದು ಹೆಚ್ಚು ಅದು ಗೊತ್ತಾಯ್ತು ಕಲಿಸ್ತಾ ಇರ್ತೀನಿ ನೀನ್ ಕಲಿಬೇಡ ಒಂದು ನಾ ಕಲಿಸ್ತಾ ಕಲಿತೇನೆ ಕಲಿತ ಮಾತನಾಡ್ತಾ ಇದ್ದ ಪದ್ಮಗಂಧಿನಿ ಕಲಿತ ಮಾತು ಇಲ್ಲಿಯವರೆಗೆ ಆಡಿದ್ದು ಸಾಕು ನೀನ್ ಆಡಬೇಡ ಯಾಕೆ ದಿಗ್ವಿಜಯನ ಕೈಗೆತ್ತಿಕೊಂಡು ನಾನು ಬಂದ ಮೇಲೆ ನನ್ನ ಇಷ್ಟ ನೀನು ಹೋಗುದು ಮತ್ತೆ ನೋಡಿದೆ ಇಳೆಯ ಪಾಲಕರೆಲ್ಲರೂ ತೋಳ್ಬಲು ಹೊಂದ ನಿಕ್ಷೇಪ ಮಾಡಿದ ಮರುಕ್ಷಣದಲ್ಲಿ ನನ್ನನ್ನು ಬಡಿಯುವುದಕ್ಕೆ ಸಿದ್ಧರಾದವರು ಇಳೆಯ ಪಾಲಕರನ್ನ ಬಡಿದ ನನಗೆ ನೀನೇನು ಇಳೆಯ ಪಾಲಕರಿಗಿಂತ ಸಾಹಸ ಅಷ್ಟು ಸಾಹಸ ಉಂಟ ನಿನ್ನಲ್ಲಿ ಆ ಸಾಹಸ ಉಂಟು ಅಂತ ನೀ ಬಂದರೆ ನಿನ್ನ ತಲೆ ಹೋದಿದ
ಅವನಿ ಕಳ್ಳಿರೇ ಎಂತ ಮಾತಾಡ್ಕೊಳ್ಳಿ. ಬರುವಾಗ ವೀರರನ್ನ ಗೆದ್ದು ಬಂದು ಬಿಡಲಿಕ್ಕೆ ನಾನು, ಆ ವೀರರಿಗಿಂತ ನಿನ್ನ ಫಲವು ಏನು ಅಷ್ಟು ಹೆಚ್ಚು ಉಂಟ? ಹೌದು, ಏನೌದು ನೀನ್ ಗೆದ್ದಿದ್ದೆ ಯಾರನ್ನ? ಯಾವ ವೀರನ ಗೆದ್ದಿದ್ದೀನಿ ಮಾತಿನ? ಅನೇಕ ಧರಣಿ ಪಾಲಕನ ಗೆದ್ದಿದ್ದೆ. ಮತ್ತೆ ಮಾಡಲಿಲ್ಲ ನೀ ತಿಳ್ಕೊಳ್ಳೋದು. ಈಗ ಕೂಪ ಮಂಡುಕ ಒಂದುಂಟು ಬಾವಿ ಒಳಗಿನ ಕಪ್ಪಿನ ಸಿಕ್ಕಿತು, ಅದು ನಿನ್ಗೆ ಉದಾಹರಣೆ ಕೊಟ್ಟ. ನಾನಲ್ಲ ಅದು ಮಳೆ ಬರುವ ಮೊದಲು ಬಾವಿಲಿ ಹೇಳದಂತೆ ಪ್ರಪಂಚ ಇಷ್ಟೇ ದೊಡ್ಡದು ಅಂತ. ಮಳೆ ಬಂದು ನೀರು ತುಂಬಿದ ಮೇಲೆ ಹೊರಗೆ ಬಂದ ಮೇಲೆ ಗೊತ್ತಾಗುದಂತೆ ಇಷ್ಟು ದೊಡ್ಡ ಪ್ರಪಂಚ ಉಂಟು ಅಂತ. ಇದು ಯಾಕೆ ಗೊತ್ತುಂಟ? ಆ ಸುಮ್ಮನೆ ಗೆದ್ದು ಭದ್ರತೆ ಕೇಳಿದಲ್ಲ, ಎದ್ದು ಬಂದವಳು ನಾನು ನೋಡಿದ ಪ್ರಪಂಚ ನೀನ್ ನೋಡಿದ್ಯಾ? ನೀನ್ ನೋಡಿದ ಪ್ರಪಂಚ ನಾನು ನೋಡಿ? ನೀನ್ ನೋಡ್ಲಿಕ್ಕೆ ಆಗುದಿಲ್ಲ. ಬೇಡಪ್ಪ, ನೀನ್ ನೋಡಿದ ಪ್ರಪಂಚ ನಾನು ನೋಡುದು ಬೇಡ. ನೀ ಇಲ್ಲೇ ಇದ್ಕೊಂಡು ಪ್ರಪಂಚ ಹಾಳು ಮಾಡುದು ನಾವು ಉಳಿಸಬೇಕು ಅಂತ. ನೀನು ಗೆದ್ದದ್ದು ವೀರ ದಾಸಾಯರನ್ನಲ್ಲ, ಸ್ವಲ್ಪ ಬರಲ್ಲ. ನೀನ್ ಗೆಲ್ತಿ ಅಂತ ಅಂತಾರೆ. ನೀನ್ ಯುದ್ಧ ಮಾಡಿದ್ದೆ? ನಾನು ಯುದ್ಧ ಮಾಡ ನೋಡ್ಕೊತಿದ್ದ. ನೀನೆಲ್ಲ ಮರಳು ನಪ್ಪ. ಹಾಗಾದ್ರೆ ನಿಮ್ಮ ಸೇನೆಯವರು ಅನ್ನ ಕಡೆ ಬಂದಿದ್ದಾರಲ್ಲ, ಅವ್ರು ಸಾಮಾನ್ಯ ಅವರು ಬಲವಂತಾರೆ. ಅದು ವಿಶೇಷ ಗೊತ್ತಾ? ಅವರೇ ನಿನ್ನ ಯುದ್ಧ ಮಾಡಿ ನಿನ್ನ ಸೋಸ ನನ್ನ ಪ್ರವೇಶ ಆಗ್ತಾ ಇರ್ಲಿಲ್ಲ. ಅಮ್ಮನ ಪ್ರವೇಶ ಆಗ್ಬೇಕು, ಸೋತಾಗ ಮಾಡಿದ್ರು, ಸೋತಾಗ ಮಾಡಿದ್ರು. ಈಗ ವಿಷಯ ಗೊತ್ತಾ? ಈ ವಿಷಯ ಗೊತ್ತಿಲ್ಲ. ನನಗೆ ಗೊತ್ತಾಯ್ತು. ಈಗ ನಿಮ್ಮಲ್ಲಿದ್ದವರೆಲ್ಲ ಒಡೆಯರಿಗೆ ಕೆಲಸ ಕೊಡೋರು ಅಂತ. ಆಗಲ್ಲ, ನಾ ಹೇಳಿದ್ ಇಷ್ಟೇ ಮಾಡ್ಬೇಕು ಅಂತ ಹೇಳಿ ನಾನು ಹೇಳಿ ಮಾಡು. ಇದುವರೆಗೆ ಪುರೀಂದ್ರಪ್ಪ ಅನ್ನೋದನ್ನು ಗೆದ್ದವಳು ನೀನು. ಪುರಿ ಎಲ್ಲ ಹಾಗೆ ಅಂತೆ, ಪುರಿಯ ಹಿಂಡಿನಲ್ಲಿ ಒಂದು ದೊಡ್ಡ ಆಡು ಇರ್ತದೆ, ಹೋಗ್ತಾ ಹೋಗ್ತಾ ಇರುವಾಗ ಹೊಂಡದ ಒಂದಕ್ಕೆ ಬೀಳ್ತದೆ, ಅದು ಬಿದ್ದ ಉಳಿದಿದ್ದೆಲ್ಲ ಬೀಳ್ತದೆ. ಈ ಪುರೀಂದ್ರಪ್ಪ ಅನ್ನೋ ವಿಷಯವೂ ಹಾಗೆ ಆಯ್ತು. ಇವರೆಲ್ಲ ಅವರೆಲ್ಲ ಅಲ್ಪವಲ್ಲ, ಅವರೊಂದು ಕೆಟ್ಟ ಇರುವುದಾಗಿ ಕರ್ಮದ ಹತ್ತಿಯನ್ನು ಅಡ ಬೇಡ. ನೀನು ಬಂದವಳು ನಾನು ಮರುಳ ನಮ್ಮ ನಾಡನ್ನು ಪಕ್ಕು ನೀನು ತೀರಿಸಿದ ಕಷ್ಟ ಆಗ್ತದೆ. ಸುಮ್ಮನೆ ಹೊಡೆದಾಟ ನಂಗೆ ಸಣ್ಣ ಬಹುಮಾನ. ನೀನು ತಂಗಿಗೆ ಮಾತ್ರ ತಂಗಿ ಅಂತ ಹೇಳುದಲ್ಲ, ಅಪ್ಪನಿಗೂ ನೀನಂತ ಕರೆಯುವುದಲ್ಲ. ಮತ್ತೆ ತಂಗಿಗೆ ನೀನು ಅಂತ ಕರೆಯಲ್ಲ, ಅಕ್ಕನಿಗೆ ನೀವು ಅಲ್ಲ. ನನ್ನ ನೋಡಿ ಮತ್ತೆ ತಂಗಿ ಅಂತ ನೀನು ತಂಗಿ ಹಾಕಿರ್ತೀರ? ಅಕ್ಕ ಆಯ್ತು ಅಕ್ಕ, ಅಕ್ಕ ಸುಮ್ಮನೆ ನನ್ನ ಹತ್ರ ಸಾಯ್ಬೇಡ, ನೀ ಸುಮ್ಮನೆ ಹೋಗು.
ಕಷ್ಟ ಬಂದಾಗ ಇಷ್ಟ